ಕಲಬುರಗಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ರಣಕಹಳೆ ಊದಿದ್ದಾರೆ ಎಂದು ಚಿತ್ತಾಪುರದಲ್ಲಿ ಸಿದ್ದು ನೇತೃತ್ವದ ಪ್ರಜಾಧ್ವನಿ ಯಾತ್ರೆ ನಡೆಯತಾ ಇದೆ ಚಿತ್ತಾಪುರದಲ್ಲಿ ಸಿದ್ದು ನೇತೃತ್ವದಲ್ಲಿ ಪ್ರಜಾಧ್ವನಿ ಯಾತ್ರೆ ನಡೆಯುತ್ತಿದೆ ಶಾಸಕ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಪ್ರಚಾರ ನಡೆಸಿದ್ದಾರೆ ಪ್ರಜಾಧ್ವನಿ ಯಾತ್ರೆ ಅಂಗವಾಗಿ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ यात्रे मूलक स्वक्षेत्र शक्ति प्रदर्शन के खर्गे मुंदागिदारे एनो बीजेपी अभ्यर्थी फाइनल आगुव मुन्नवे कांग्रेस शक्ति प्रदर्शन इवर्गू कूड़ा बीजेपी अभ्यर्थी घोषणे अदक्कू मुन्नवे खर्गे तम क्षेत्र शक्ति प्रदर्शन के मुंदागिदारे सिद्धरामय्य नेतृत्व में यह कार्यक्रम नडेसलागता इदे सिद्धू नेतृत्व में प्रजाध्वनि यात्रे ಅದ್ದೂರಿಯಾಗಿ ನಡೆಯತಾ ಇದೆ ಅದರ ಜೊತೆಯಲ್ಲಿ ಜನ ಬೆಂಬಲವೂ ಕೂಡ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಕಂಡುಬರ್ತಾ ಇದೆ ಇವರ ಹತ್ರ ಇಷ್ಟು ವರ್ಷದಿಂದ ಸಿಡಿ ಇದ್ದರೆ ಇಲ್ಲಿವರೆಗೂ ಯಾಕೆ ಕೊಟ್ಟಿಲ್ಲ ಐಟಿ ಇಡಿ ಪ್ರಕರಣ ಏನು ನಿನ್ನೆ ಮೊನ್ನೆ ಬಂದಿತ್ತ ನಾಲ್ಕು ವರ್ಷದಿಂದ ನಡೆಯತಾ ಇದೆ ಕಲಬುರಗಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಈಗ ಚುನಾವಣೆಯ ರಣಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಪ್ರಜಾಧ್ವನಿ ಯಾತ್ರೆ ಮತ್ತೊಂದು ಕಡೆಯಲ್ಲಿ ಖರ್ಗೆ ಅವರ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರ ಈ ಪ್ರಜಾಧ್ವನಿ ಯಾತ್ರೆ ಅದ್ದೂರಿಯಾಗಿ ನಡೆಯತಾ ಇದೆ ಇವತ್ತು ಚಿತ್ತಾಪುರದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಪ್ರಜಾಧ್ವನಿ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ಶಾಸಕ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಏನೋ ಪ್ರಜಾಧ್ವನಿ ಯಾತ್ರೆಯ ಅಂಗವಾಗಿ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ ಮತ್ತೊಂದು ಕಡೆಯಲ್ಲಿ ಬ್ಯಾನರ್ ಹಾಗೂ ಫ್ಲೆಕ್ಸ್ ಗಳನ್ನ ಕೂಡ ನೋಡ್ತಾ ಇದ್ದೀರಿ ನೀವು ಎತ್ತ ನೋಡಿದ್ರೂ ಕೂಡ ಬ್ಯಾನರ್ ಹಾಗೂ ಫ್ಲೆಕ್ಸ್ ಗಳು ರಾರಾಜಿಸ್ತಾ ಇದ್ದಾವೆ ಅದರ ಜೊತೆಯಲ್ಲಿ ಯಾರ್ಯಾರು ಸಿದ್ದು ಅಭಿಮಾನಿಗಳಿದ್ದಾರೆ ಅವರನ್ನೂ ಕೂಡ ಕೈ ಬೀಸಿ ಕರೀತಾ ಇದ್ದಾವೆ ಇನ್ನು ಸಿದ್ದರಾಮಯ್ಯ ಅವರ ಬಗ್ಗೆ ನಾವು ನೋಡೋದಾದ್ರೆ ಇಡೀ ರಾಜ್ಯದಾದ್ಯಂತ ಅತಿ ಹೆಚ್ಚು ಜನಪ್ರಿಯ ನಾಯಕರು ಕೂಡ ಆಗಿದ್ದಾರೆ ಹೀಗಾಗಿ ಅತಿ ಹೆಚ್ಚಿನ ಒಂದು ಜನ ಬೆಂಬಲ ಕೂಡ ಕಾಣಲಿಕ್ಕೆ ಸಿಗ್ತಾ ಇದೆ ಮತ್ತೊಂದು ಕಡೆಯಲ್ಲಿ ರಸ್ತೆಯುದ್ದಕ್ಕೂ ಕೂಡ ಫ್ಲೆಕ್ಸ್ ಗಳು ಬ್ಯಾನರ್ ಗಳನ್ನ ಅಳವಡಿಕೆ ಮಾಡಲಾಗಿದೆ ಸಿದ್ದರಾಮಯ್ಯ ಅವರಿಗೆ ಅದ್ಧೂರಿಯಾದಂತಹ ಸ್ವಾಗತವನ್ನ ಕೋರಲಿಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಮತ್ತೊಂದು ಕಡೆಯಲ್ಲಿ ಇದು ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರ ಕೂಡ ಹೌದು ಹೀಗಾಗಿ ಪ್ರಿಯಾಂಕ ಖರ್ಗೆ ಅವರು ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆಯಲ್ಲಿ ಬಿಜೆಪಿಯ ಅಭ್ಯರ್ಥಿಯನ್ನ ಈವರೆಗೂ ಕೂಡ ಘೋಷಣೆ ಮಾಡಿಲ್ಲ ಅದರ ಮುಂಚೆಯೇ ಈ ರೀತಿಯಾದಂತಹ ಒಂದು ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಪ್ರಿಯಾಂಕ ಖರ್ಗೆ ಅವರು ಮುಂದಾಗಿದ್ದಾರೆ ಹೀಗಾಗಿ ಚುನಾವಣೆಯ ಮುಂಚೆ ಅದರಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಯೇ ಘೋಷಣೆ ಆಗುವುದಕ್ಕಿಂತ ಮುಂಚೆ ಮಾಡ್ತಾ ಇರುವಂತಹ ಈ ಶಕ್ತಿ ಪ್ರದರ್ಶನ ಬಹಳಷ್ಟು ಹೆಚ್ಚಿನ ಒಂದು ಜನರ ಬೆಂಬಲವನ್ನ ಕೂಡ ಪಡೆದುಕೊಳ್ತಾ ಇದೆ ಹೀಗಾಗಿ ಮುಂದಿನ ಒಂದು ದಿನಗಳಲ್ಲಿ ಯಾವ ರೀತಿಯಾದಂತಹ ತಿರುಗುಗಳು ಪಡೆದುಕೊಳ್ಳುತ್ತೆ ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಯಾವ ರೀತಿಯಲ್ಲಿ ಒಂದು ರಣತಂತ್ರವನ್ನು ಹೂಡುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ